ಪಾಟೀಲ್ ಸರ್ ಕರೆದ್ರು ಬಂದ್ವಿ ನಾವು. ಫಸ್ಟ್ ಟೈಮ್ ಹಿರಿಕೆರೆಯವ್ರು ಬಂದಿರೋದು ಅಂದರೆ ಅವರು ಅವತ್ತೇ ಫೋನ್ ಮಾಡಿದ್ರು, ಲಾಸ್ಟ್ ಮಂತೇ ಫೋನ್ ಮಾಡಿದ್ರು. ನನ್ನ ಡೇಟ್ ಇಟ್ಕೊಂಡು ನನ್ನ ಡೇಟ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಅವಾಗ ಕರೆದಾಗ ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳಿ. ಪ್ರಚಾರದ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಸರ್ ಕರೆದಿರಲ್ಲ, ಆಲ್ಮೋಸ್ಟ್ ಅಲ್ಲಿ ತುಂಬ ವರ್ಷ ಆಯಿತು ನಾನು ಅದು ಭೇಟಿ ಆಗಿ. ಕೌರವ ಆದಮೇಲೆ ಅಲ್ಲಿ ಎಲ್ಲಿ ಸಿಗ್ತಾ ಇದ್ವಿ ಅಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ಮನೆಗೂ ಬಂದಿದ್ರು ಅವರು, ನಮ್ಮ ತಂದೆ ತೀರೋದಾಗ ಬಂದಿದ್ರು. ಸೊ ಇದು ಒಂದು ಏನು ಗೌರವ ಕೊಡಬೇಕು ಅಂತಲೇ ಓಡ್ಬಿಲ್ಲ. ಇವತ್ತು ಮಹಿಳಾ ಸಮಾವೇಶ ಇದೆ, ಸೊ ನೀವು ಬಂದಿದ್ರಿ ಕಾರ್ಯಕ್ರಮಕ್ಕೆ. ಕೆಲವೊಂದ್ ಕಡೆ ಮಹಿಳೆಯರ ಒಂದು ಒಲವು ಬಿಸಿ ಪಾಟೀಲ್ರಿಗೆ ಮತಗಳಾಗಿ ಕನ್ವರ್ಟ್ ಆಗುತ್ತಾ, ನಿಮ್ಮ ಅಭಿಮಾನಿಗಳು ಓಟು ಅದಕ್ಕೋಸ್ಕರ ಬಂದಿರೋದು? ಡೆಫಿನೆಟ್ಲಿ ಮಹಿಳೆಯರ ಫ್ಯಾನ್ಸ್ ತುಂಬಾ ಇದ್ದಾರೆ ನಮಗೆ. ಐ ಆಮ್ ಹ್ಯಾಪಿ ಅವ್ರು ಫೋಟೋ ಹಾಕಿದ್ರು, ಎಷ್ಟೋ ಒಳ್ಳೆ ಮಾಡಿದಾರಲ್ಲ ಹಿರಿಕೆರೆಯವರು. ಮೇಡಮ್, ಈ ಸುದೀಪ್ ಅವರು ಬಿಜೆಪಿಗೆ ಡಬಲ್ ಆಗಿ ಕೊಡ್ತಾರಂತೆ ಚುನಾವಣಾ ಆಯ್ಕೆ. ರಾಜಕೀಯ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಅಲ್ಲ ಮೇಡಮ್, ಅದೇ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ, ಅವರ ಕಾರ್ಯಕ್ರಮಗಳನ್ನೆಲ್ಲ ನಿಷೇಧಿಸಬೇಕು, ಅವ್ರ ಚಿತ್ರ ಬಂದ್ ಮಾಡಬೇಕು ಸದ್ಯ. ನಂಗೆ ಗೊತ್ತಿಲ್ಲ ಸರ್, ನಾನು ಮ್ಯಾಟರ್ ನೋಡಿಲ್ಲ ನಾನು. ಥ್ಯಾಂಕ್ ಯು ಮೇಡಮ್. ಇದು ಕೌರವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು, ತುಂಬ ಹಿಟ್ ಆಗಿರ್ತಕ್ಕಂಥ ಜೋಡಿ. ಸೊ ಅದಾದ ನಂತರ ಮತ್ತೆ ಕಾಣಿಸ್ಕೊಳ್ಳಿಲ್ಲ ಸಿನಿಮಾದಲ್ಲಿ ಸಾಹೇಬರ ಜೊತೆಗೆ ತಾವುಗಳು ಕಾಣಿಸ್ಕೊಳ್ಳಿ, ಮತ್ತೆ ಏನಾರ ಬೇರೆ ಪ್ರಾಜೆಕ್ಟ್ ಆಗಿ? ಇಲ್ಲ, ಚೆಲುವಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದಾದ್ಮೇಲೆ. ಆಮೇಲೆ ಒಳ್ಳೆ ಕ್ಯಾರೆಕ್ಟರ್ಸ್ ಸ್ಕ್ರಿಪ್ಟ್ಗಳು ಸಿಗಲಿಲ್ಲ ನಮಗೆ. ಸೊ ಕೌರವ ಹಿಟ್ ನಾವು ಅನ್ಕೊಂಡಿರಲಿಲ್ಲ ಅಷ್ಟು ದೊಡ್ಡ ಹಿಟ್ ಆಗಿ. 2023 ಎಲೆಕ್ಷನ್ಗೆ ಸರ್ ನಿಲ್ತಾ ಇದ್ರೆ ಹಿರೇಕೆರೆಯಿಂದ ಬಿಜೆಪಿಯಿಂದ, ಸರ್ ಯಾವ ಥರ ವಿಶ್ ಮಾಡೋದು ಗೆಲುವಿಗೆ ಅಂತ ತಾವು? ಅವ್ರು ಡೆಫಿನೆಟ್ಲಿ ವಿನ್ ಆಗ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಒಳ್ಳೇದು ಮಾಡಿದಾರೆ, ಅವರೇ ವಿನ್ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ.